ಮುಂದೆ ಏನಾಯಿತು? ತದ್ದುಷ್ಪ್ರೇಕ್ಷಾನುಸಾರಾತ್ ಗತಿಪಯ ಕುನರೈರಾದೃತೋ ನಿರ್ವಿಸೃಷ್ಟೋ ಬ್ರಹ್ಮಾಹಂ ನಿರ್ಗುಣೋಹಂ ನಿತಸಮಿತಿಮಿತಿ ಶೇಷ ಭಾಷಂಡವಾದ ತದ್ಯುಕ್ತ್ಯಾ ಭಾಸಜಾಲ ಪ್ರಸರ ವಿಷರೂ ವಿಷತರುದ್ದಾಹ ದಕ್ಷ ಪ್ರಮಾಣ ಜ್ವಾಲಾ ಮಾನಾಧರ ಅಗ್ನಿಃ ಪವನ ವಿಜಯತೆ ದೇವತಾರಸ್ತೃತೀಯಃ. ತದ್ದುಷ್ಪ್ರೇಕ್ಷಾನುಸಾರಾತ್, ಅವನ ದುಷ್ಪ್ರೇಕ್ಷೆ ಕೆಟ್ಟ ಅನಿಸಿಕೆ, ಅವನ ಈ ಒಂದು ಕೆಟ್ಟ ಒಂದು ಅನಿಸಿಕೆಯನ್ನು ಏನು ಪ್ರಚಾರ ಮಾಡಿದ? ಜೀವೇಶ್ವರರು ಒಂದೇ, ದೇವರು ಬೇರೆ, ಜೀವ ಬೇರೆ ಅಲ್ಲ, ದೇವರಲ್ಲಿ ಯಾವ ಗುಣವೂ ಇಲ್ಲ, ಅದು ನಿರ್ಗುಣ ನಿರಾಕಾರವಾದ ವಸ್ತು ಅಂತ ಅದನ್ನು ಅನುಸರಿಸಿ ತದ್ದುಷ್ಪ್ರೇಕ್ಷಾನುಸಾರಾತ್. ಕೆಲವರಿಗೆ ಅದು ಕೇಳಿ ಖುಷಿ ಆಯಿತು. ಯಾಕೆಂದರೆ ಅದಕ್ಕೆ ಅದರ ಮೊದಲು ಹಾಗೊಂದು ಪರಂಪರೆ ಇತ್ತು ನಮ್ಮ ದೇಶದಲ್ಲಿ. ಬೌದ್ಧರು ಬಹಳ ವ್ಯಾಪಕವಾಗಿ ಬೆಳೆದುಬಿಟ್ಟಿದ್ದರು. ಬೌದ್ಧರು ವ್ಯಾಪಕವಾಗಿ ಬೆಳೆದು ಅವರು ಜಗತ್ತು ಸುಳ್ಳು, ದೇವರು ಅಂತ ಒಂದಿಲ್ಲ, ಅದು ಶೂನ್ಯ, ಶೂನ್ಯ ನಿರ್ಗುಣ ನಿರಾಕಾರ ಇದೆಲ್ಲ ಅವರು ಹೇಳಿ ಆಗಿದೆ. ಏನು ಹೊಸ ಸಂಗತಿ ಹೇಳಲೇ ಇಲ್ಲ ಒಂದು ದೃಷ್ಟಿಯಿಂದ. ಅದಕ್ಕೆ ಪ್ರಚ್ಛನ್ನಂ ಬೌದ್ಧ ಮುಚ್ಚಿದೆ, ಬೌದ್ಧರು ಹೇಳಿದ್ದನ್ನೇ ವೇದದ ಮುಸುಕಿನಲ್ಲಿ ಇಟ್ಟು ಹೇಳಿದ್ರಷ್ಟೇ. ಇವರೇನು ಹೊಸ ಹೇಳಲೇ ಇಲ್ಲ. ನಿಜವಾಗಿ ಇಲ್ಲಿ ಹೇಳಿರತಕ್ಕಂಥ ಪ್ರತಿಯೊಂದು ಸಂಗತಿ, ಈ ಪ್ರಪಂಚ ಅನ್ನೋದು ಅವಿದ್ಯೆಯಿಂದ ಕಾಣುವುದು, ಸಮೃದ್ಧಿ ಅವಿದ್ಯೆಯಿಂದ ನಿರ್ಮಿತವಾದ್ದು, ಅದನ್ನು ವ್ಯಾವಹಾರಿಕ ಸತ್ಯ, ಪಾರಮಾರ್ಥಿಕ ಸತ್ಯ, ಎರಡು ಸತ್ಯ ಎರಡಿದೆ. ಇದು ಬೌದ್ಧರೇ ಹೇಳಿದ್ದು, ವ್ಯವಹಾರದಲ್ಲಿ ಇದೆ ಅದ್ರ ಸತ್ಯ ಅಂತ ಕಾಣುತ್ತೆ, ನಿಜವಾಗ ಸತ್ಯ ಅಲ್ಲ, ವ್ಯಾವಹಾರಿಕ ಸತ್ಯ, ಅದು ಒಂದು ಬೇರೆ, ಪಾರಮಾರ್ಥ ಸತ್ಯ ಅಂದು ಬೇರೆ ಅಂತ ಅನ್ನೋದನ್ನ ಇದೆಲ್ಲವನ್ನು ಬೌದ್ಧರು ಹೇಳಿ ಆಗಿದೆ. ತಮಾಷೆ ಏನಂದ್ರೆ ಶಂಕರರು ಸ್ವಂತ ಕಾಂಟ್ರಿಬ್ಯೂಷನ್ ಏನೂ ಇಲ್ಲ, ಆ ಥರ ಇದೆ ಅದು ನೋಡಿದ್ರೆ. ಅದನ್ನಾದರೆ ಈ ಬೌದ್ಧ ಧರ್ಮದ ಪ್ರಭಾವದಿಂದ ಎಷ್ಟೋ ಜನ ಹಿಂದೂಗಳು ಬೌದ್ಧರಾಗಲಿ ಶುರುವಾಗಿದ್ದರು. ಕೆಲವು ಇಲ್ಲಿ ನಾವು ಬೌದ್ಧ ಧರ್ಮಕ್ಕೆ ಹೋಗೋದು ನೋಡಿ, ಇಲ್ಲೇ ಆ ಕಾನ್ಸೆಪ್ಟ್ ಉಂಟಲ್ಲ ಅಂತ ಇಲ್ಲೇ ಉಳ್ಕೊಂಡು. ತದ್ದುಷ್ಪ್ರೇಕ್ಷಾನುಸಾರ ಅದು ಈ ದುರ್ಬುದ್ಧಿಯನ್ನು ಅನುಸರಿಸಿ ಕತಿಪಯ ಕುನರೈಹಿ ಆದ್ರತಃ. ಕೆಲವರು ಕುನರರು ದುರ್ಜನರು ಇದನ್ನ ಮೆಚ್ಚಿಕೊಂಡು ಅದನ್ನು ಅನುಸರಿಸಿದರು. ತದ್ದುಷ್ಪ್ರೇಕ್ಷಾನುಸಾರ ಕತಿಪಯ ಕುನರೈ ಆದ್ರತಃ ಅನ್ಯೈಹಿ ವಿಸೃಷ್ಟ. ಉಳಿದವರು ಸಾತ್ವಿಕರು ಸಜ್ಞರು ಈ ದಾರಿಯನ್ನು ಬಿಟ್ಟುಬಿಟ್ರು, ಆದರೆ ದುರ್ಜನರು ಈ ದಾರಿಯನ್ನು ಹಿಡಿದರು. ಏನನ್ನ ಅವರು ಒಟ್ಟು ಸಿದ್ಧಾಂತ, ಬ್ರಹ್ಮಾಹಂ ನಿರ್ಗುಣೋಹಂ ವಿತಥಮಿದಮಿತಿ ಶೇಷ ಭಾಷಂಡವಾದ, ಅವರು ಒಪ್ಪಿಕೊಂಡು ಪ್ರಚಾರ ಮಾಡಿದ್ದೇನೆ ಬ್ರಹ್ಮಾಹಂ, ಅಹಂ ಬ್ರಹ್ಮಾಸ್ಮಿ ನಾನೇ ಭಗವಂತ, ಆಮೇಲೆ ನಿರ್ಗುಣೋಹಂ ಆದ್ದರಿಂದ ನನ್ನಲ್ಲಿ ಯಾವ ಗುಣವೂ ಇಲ್ಲ, ಯಾಕಂದ್ರೆ ಗುಣಗಳಿರುವುದು ಭಗವಂತನಲ್ಲಿ ಗುಣಗಳಿಲ್ಲ, ನಾನು ಭಗವಂತ ಆದ್ದರಿಂದ ಶುದ್ಧ ಚೈತನ್ಯ ಅದರಲ್ಲಿ ಗುಣಗಳಿಲ್ಲ. ಮತ್ತೆ ಕಾಣುತ್ತಲ್ಲೇ ಇಲ್ಲ ಗುಣಗಳು ದುರ್ಗುಣಗಳು ಸದ್ಗುಣಗಳು ಏರು ಪೇರು ಅದೆಲ್ಲ ವಿತಥಮಿದಂ ಅದೆಲ್ಲ ಸುಳ್ಳು. ಏನು ಕಾಣುತ್ತೆ ಈ ಏರುಪೇರುಗಳು ಡಿಫರೆನ್ಸಸ್ ಏನು ಕಾಣುತ್ತೆ ಅದೆಲ್ಲ ಬೇರೆ, ಅನೀಕ್ವಾಲಿಟಿ ಏನು ಕಾಣುತ್ತೆ ಅದೆಲ್ಲವೂ ಸುಳ್ಳು, ಭೇದ ಮತ್ತು ತಾರತಮ್ಯ ಸುಳ್ಳು. ವಿತಥಂ ಇದಂ ಇತಿ ಏಷಃ ಪಾಷಂಡವಾದ, ಇದು ಅವರನ್ನು ಅನುಸರಿಸಿಕೊಂಡು ಊರಿನಲ್ಲಿ ಹಬ್ಬಿರತಕ್ಕಂಥ ಪಾಷಂಡವಾದ. ಪಾಷಂಡವಾದ ಅಂದರೆ ಏನು? ಪಾಷಂಡ ಅಂತಂದ್ರೆ ಪಾಷಡಿ ಅಂತ ಧಾತು ಇದೆ ಸಂಸ್ಕೃತದಲ್ಲಿ, ಈ ಬಳಕೆಯಲ್ಲಿ ಇಲ್ಲ. ಈಗೆಲ್ಲ ಪಾ ಧಾತು ಷಂಡ ಅಂದ್ರೆ ಖಂಡ, ಖಂಡಯತಿ ಪಾಖಂಡ ಪಾಷಂಡ ಏನೇನೋ ದಾಟಪಟ ಅರ್ಥ ಮಾಡ್ತಾರೆ, ಆದರೆ ಪಾಷಡಿ ಅಂತ ಧಾತು ಇದೆ. ಪಾಷಡಿ ಹಿಂಸಾಗತ್ಯೋ, ಪಾಷಡಿ ಹಿಂಸಾಯಾಮ್, ಸಮಾಜಕ್ಕೆ ಹಿಂಸೆ ಮಾಡತಕ್ಕವರು, ಸಮಾಜ ಕಂಟಕರು ಪಾಷಂಡರು. ಪಾಷಂಡವಾದ ಅಂದ್ರೆ ಸಮಾಜ ಕಂಟಕರು ನಿರ್ಮಿಸಿದ ಫಿಲಾಸಫಿ ಅಂತ, ಅದು ಸಮಾಜಕ್ಕೆ ಹಾನಿಕಾರಕವಾದ್ದು ಯಾವುದೋ ಅದು ಪಾಷಂಡವಾದ. ಇದು ಶೇಷ ಪಾಷಂಡವಾದ, ಪಾಷಡಿ ಹಿಂಸಾಗತ್ಯೋ ಅಂತ, ಸಮಾಜಕ್ಕೆ ಹಿಂಸೆ ತೊಂದರೆ ಕೊಡತಕ್ಕಂಥ ರೀತಿಯಿಂದ ಚಲನವಲನ ಅಥವಾ ಅರಿವನ್ನು ಹಂಚುವರು. ಗತೀಂದ್ರ ಜ್ಞಾನ ಎಂಥ ಜ್ಞಾನ, ಹಿಂಸೆ ಆ ಅರಿವಿನಿಂದ ಸಮಾಜಕ್ಕೆ ಬಾಧಕ ಹೊರತು ಕ್ಷೇಮ ಇಲ್ಲ, ಅಂಥ ಜ್ಞಾನವನ್ನು ಹಂಚಿದವರು ಪಾಷಂಡಿ. ಏಷ ಪಾಷಂಡವಾದ. ಹಾಗಾಗಿ ಏನಾಯಿತು, ಭೀಮಸೇನನಿಗೆ ಎದುರು ಮಾಡಬೇಕು, ವಿರೋಧ ಮಾಡಬೇಕು ಅಂತ ಭೀಮಸೇನನ ಜಗತ್ಸತ್ಯತ್ವ ವಿಷ್ಣು ಪಾರಮ್ಯವಾದಕ್ಕೆ ವಿರುದ್ಧವಾಗಿ ಪಾಷಂಡವಾದವನ್ನು ಶಂಕರರು ಪ್ರಚಾರ ಮಾಡಿದರು. ಅದು ಆಗಿ ಎಷ್ಟೋ ಶತಮಾನಗಳು ಕಳೆದೋಯ್ತು. ಆಮೇಲೆ ತದ್ಯುಕ್ತ್ಯಾಭಾಸ ಜಾಲ ಪ್ರಸರ ವಿಷತರುದ್ದಾಹ ದಕ್ಷ ಪ್ರಮಾಣ ಜ್ವಾಲಾ ಮಾಲಾಧರ ಅಗ್ನಿ, ಮಾಲಾಧರೋಗ್ನಿ ಎಂದು ಒಂದು ಪಾಠ, ಧರಾಗ್ನಿ ಎಂದು ತದ್ಯುಕ್ತ್ಯಾಭಾಸ. ಅದರಲ್ಲಿ ಸುಮ್ಮನೆ ಜನರನ್ನು ಮೋಹಗೊಳಿಸತಕ್ಕಂಥ ಯುಕ್ತಿಗಳಿಂದ ಆ ಮೋಹಕ್ಕೆ ಒಳಗಾದರು ಜನ. ಯುಕ್ತಿಯಿಂದ ಮೋಹಗೊಳಿಸುವುದು ಸುಲಭ, ಯಾಕೆಂದರೆ ಕಾಣುವ ಸಂಗತಿಯಲ್ಲಿ ಯುಕ್ತಿಯಿಂದ ಮೋಸಗೊಳಿಸಲಿಕ್ಕೆ ಬರೋದಿಲ್ಲ. ಇವಾಗ ಅನ್ನ ಎಲೆ ಬಡಿಸಿರ್ತಾರೆ, ಬಿಸಿ ಬಿಸಿ ಅನ್ನ, ಅದು ಮುಟ್ಟಿದ್ರೆ ಸುಡುತ್ತೆ. ಅದು ಇಲ್ಲಿ ಒಂದು ಸಂಪ್ರದಾಯ ಇದೆ, ಕೈಲೇ ಬಡಿಸೋದು, ಸುಡುವ ಅನ್ನವನ್ನು ಕೂಡ ಕೈಲೇ ಬಡಿಸಿದ್ರೆ ಸುಡುತ್ತೆ, ಫೂ ಮಾಡ್ಕೊಂಡು ಕೈಲಿ ಬಡಿಸ್ತಾರೆ. ಅದು ಕೈ ಮುಟ್ಟದೇ ಇದ್ರೆ ಸುಡೋಲ್ಲ, ಆದ್ರೂ ಕೈ ಮುಟ್ಕೊಂಡು ಕೈ ಸುಟ್ಕೊಂಡು ಬಡಿಸ್ತಾರೆ.
ಆವಾಗ ತಂಪಾಗಿದೆ ಅನ್ನ ಅಂತ ನೀವು ಲಾಜಿಕ್ ಮಾಡಿದ್ರೆ ಯಾರು ಹೇಳೋದಿಲ್ಲ. ಅನ್ನ ತಂಪಾಗಿದೆ ಯಾಕೆಂದ್ರೆ ಅವ್ರ ಕೈಯನ್ನು ಫುಫು ತುರಿಸ್ಕೊಳ್ತಾ ಇದ್ದಾರೆ ತಂಪಾಗಿದೆ ಹೇಳಿ ಯಾರು ಒಪ್ಪೋದಿಲ್ಲ. ಅನ್ನ ಪ್ರತ್ಯಕ್ಷ ಸಿದ್ಧವಾದ ವಿಷಯದಲ್ಲಿ ಲಾಜಿಕ್ನಿಂದ ಒಬ್ಬನ ಮೋಸ ಮಾಡಲಿಕ್ಕೆ ಬರೋದಿಲ್ಲ. ಆದ್ರೆ ಇದು ಇಂಡೈರೆಕ್ಟ್ ಕಣ್ಣಿಗೆ ಕಾಣದ ಸಂಗತಿಗಳು, ಅದ್ರಲ್ಲಿ ಏನ್ ಲಾಜಿಕ್ ಮಾಡಿದ್ರೆ ನಂಬುತ್ತಾರೆ ಜನ. ಅದರಿಂದ ಯುಕ್ತಿಯಾಭಾಸಗಳೆಲ್ಲ ಬರುದು ಯಾವಾಗ ಅಂದ್ರೆ ಕಣ್ಣಿಗೆ ಕಾಣದ ಸಂಗತಿಗಳಲ್ಲಿ ಯುಕ್ತಿಯಾಭಾಸಗಳು. ಏನು ಬೇಕಾದ್ರೆ ಯುಕ್ತಿ ಮಾಡಬಹುದು, ಬೇಕಾದ ಯುಕ್ತಿ ಮಾಡಿ ಬುದ್ಧಿವಂತ ಆಗಿದ್ರೆ ಜನರನ್ನು ಮರಳು ಮಾಡಿದ್ರು. ಅಂತ ನಾನಾ ಬಗೆಯ ಯುಕ್ತಿಗಳನ್ನ, ಆಭಾಸ ಯುಕ್ತಿಗಳನ್ನ ಇವರು ಪ್ರಚುರಪಡಿಸಿದರು. ಇದನ್ನು ವೇದದಲ್ಲೇ ಹೇಳ್ತಾರೆ, ಮಿಥ್ಯಾ ತರ್ಕೈಹಿ ಕುಹಕೇಂದ್ರ ಜಾಲೈಹಿ ವೈದಿಕೇಶು ಪರುಸ್ಥಾತ್ ನಿಚ್ಛಂತಿ ನತೈಸ್ಸಹ ಸಂವಸೇತ್ ಪ್ರಾಕಾಶ್ಯಾಶ್ಚೇತೇ ತಸ್ಕರಾಹ. ಮೈತ್ರಾಯಣಿ ಉಪನಿಷತ್ತು ಎಷ್ಟು ಸ್ಪಷ್ಟ ಹೇಳ್ತಾರೆ, ಮಿಥ್ಯಾ ತರ್ಕೈಹಿ, ಜಗತ್ತು ಮಿಥ್ಯಾ ಅನ್ನುವ ಲಾಜಿಕ್ ಮಾಡ್ತಾರೆ. ಅದಕ್ಕೆ ಬೇಕಾಗಿರತಕ್ಕಂತಹ ಕುಹಕ ಇಂದ್ರಜಾಲೈಹಿ, ಯಾವ್ಯಾವುದೋ ಇಂದ್ರಜಾಲಗಳಿಂದ ಜನರನ್ನು ಮೋಸಗೊಳಿಸ್ತಾರೆ. ಅದನ್ನ ವೈದಿಕೇಶು ಪರಿಸ್ಥಾತ ನಿಚ್ಛಂತಿ, ಸುಳ್ಳು ಜಗತ್ತು ಅಂತ ವಾದ ಮಾಡತಕ್ಕಂತಹ ತರ್ಕದ ಮೂಲಕ, ಏನೇನೋ ಇಂದ್ರಜಾಲ ಮಾಯ ಮಂತ್ರದ ಮೂಲಕ, ಮಾಯಮಂತ್ರದ ಮೂಲಕ ಅಂದ್ರೆ ಸುಮ್ಮನೆ ಒಂದು ಸಿದ್ಧ ಪುರುಷನಾಗಿ ನಾಟಕ ಮಾಡೋದು, ಏನೋ ಒಂದು ಅಲ್ಲೇ ಸೃಷ್ಟಿ ಮಾಡಿಕೊಟ್ಟೆ ಅಂತಾರೆ ಜನರು ಗಾಬರಿ. ಅವಳು ಏನು ಸಿದ್ಧ ಪುರುಷಪ್ಪ, ಅವ್ರು ಹಿಂಗೆ ಮುಚ್ಚಿಬಿಟ್ರೆ ಏನೋ ಸೃಷ್ಟಿ ಆಗತ್ತೆ ಅಂತ. ನಮ್ಮ ಊರಲ್ಲಿ ಒಬ್ಬಳು ಹೆಣ್ಮಗಳಿದ್ಲು ಪಡುಬಿದ್ರೆಯಲ್ಲಿ, ಅವಳು ಬಡಗಿ ಕಮ್ಯುನಿಟಿ ಮರದ ಕೆಲಸದವಳು, ಏನೂ ಓದಿದವಳಲ್ಲ. ಇದು ನಾನು ಕಣ್ಣಾರ ಕಂಡ ವಿಷಯ ನಿಮಗೆ ಹೇಳೋದು, ಯಾಕೆಂದ್ರೆ ಈ ಕೆಲವೆಲ್ಲ ಪವಾಡಗಳಿಗೆ ಆತ್ಮಶಕ್ತಿಯನ್ನು ಬೇಕಾಗುವುದಿಲ್ಲ, ಅದು ಹೆಂಗೋ ಆಗುತ್ತೆ, ಅದು ಹೆಂಗಾಗುತ್ತೆ ಅನ್ನೋದು ಕಷ್ಟ ಹೇಳೋದು. ಯಾವುದೋ ಒಂದು ಅವಳು ಏನು ಮಾಡ್ತಿದ್ಲು ಅಂದರೆ, ನೀವು ಹೋದರೆ ಈಗ ಸತ್ತು ಹೋದ್ಲು ಅವಳು, ನಾನು ಪ್ರತ್ಯಕ್ಷ ಹೋಗಿ ನೋಡಿದ್ದೇನೆ ಇದನ್ನು, ಅವಳು ಒಂದು ಕುಂಕುಮದ ಹರಿವಣ ಇಟ್ಟುಕೊಳ್ಳೋಳು, ಅದು ತುಂಬ ಕುಂಕುಮ, ಅದು ನೀವು ಬೇಕಾದ್ರೆ ಮುಟ್ಟಿ ನೋಡು. ಆಮೇಲೆ ನೀವು ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಇಷ್ಟ ದೇವರನ್ನು ಸ್ಮರಣೆ ಮಾಡ್ರಿ ಅನ್ನೋದು, ನೀವು ಯಾವ ದೇವನ ಅವ್ರನ್ನ ಹೇಳೋದು ಬೇಡ, ನಾವು ನಿಮ್ಮ ಇಷ್ಟ ದೇವರನ್ನ ಮನಸ್ಸಸ್ ಮಾಡ್ರಿ. ಅವಳು ಕುಂಕುಮ ತೆಗೆದು ಇಷ್ಟೇ, ಅದೇನು ಕುಂಕುಮ ಹೀಗೆ ಮುಷ್ಟಿಯೆಲ್ಲ ಮುಷ್ಟಿ ಒಳಗೆ ವಿಗ್ರಹ ಇಟ್ಟುಕೊಡ್ತಾಳೆ, ಇಷ್ಟೇ ತೆಗೆದು ನಮ್ಮ ಕೈಗೆ ಕುಂಕುಮ ಹಾಕ್ತಾಳೆ. ಕುಂಕುಮ ಹಾಕುವಾಗ ಅಲ್ಲಿ ಸಣ್ಣ ಒಂದು ಪ್ರತಿಮೆ ಬೀಳುತ್ತೆ. ಯಾವ ಪ್ರತಿಮೆ ನಾವು ಮನಸ್ಸಲ್ಲಿ ಏನು ಯೋಚಿಸ್ತೀವಿ ಅದೇ ಬರ್ತೀವಿ, ರಾಮ ಅಂತ ಹೇಳ್ತೀವಿ ರಾಮ, ಕೃಷ್ಣ ಅಂತ ಕೃಷ್ಣ. ಯಾವ ಪ್ರತಿಮೆ, ಯಾವ ಭಗವತ್ ಪ್ರತೀಕವನ್ನು ನಾವು ಮನಸ್ಸಲ್ಲಿ ಯೋಚಿಸ್ತಿದ್ದೇವೋ ಆ ಪ್ರತಿಮೆ ಬೀಳುತ್ತೆ. ಇದು ನಡೀತಾ ಇತ್ತು, 16 ವರ್ಷಗಳ ಕಾಲ ನಡೀತಿತ್ತು. ಆದರೆ ಆಕೆಗೆ ಯಾವ ಸಾಧನೆಯೂ ಇಲ್ಲ, ಯಾವ ತಿಳುವಳಿಕೆಯೂ ಇಲ್ಲ, ಅಬೋಧ ಪ್ರಾಣಿ. ಓದಿದವಳಲ್ಲ, ಸಾಧನೆ ಮಾಡಿದವಳಲ್ಲ, ಏನೂ ಗೊತ್ತಿಲ್ಲ ಅವಳಿಗೆ. ನಾನು ಕೇಳಿದೆ, ಇದು ಹೆಂಗಪ್ಪ ನಿನಗೆ ಏನು ಸಾಧನೆ ಮಾಡಿದೆಯೋ, ಏನು ಕಥೆ ಇದು, ಯಾವುದರಿಂದ ಬಂತು ನಿನಗೆ? ಅವಳು ಬಹಳ ಸ್ವಚ್ಛವಾಗಿ ಒಪ್ಪಿಕೊಂಡ್ಳು, ಆಚಾರ್ಯ ನನಗೆ ಏನೂ ಗೊತ್ತಿಲ್ಲ, ಯಾಕೆ ಬರುತ್ತೆ ಅಂತ ಗೊತ್ತಿಲ್ಲ, ಬರುತ್ತೆ ಕೊಡುತ್ತೇನೆ ಅಷ್ಟೇ ಹೇಳಿ, ನಾನು ಕುಂಕುಮ ಕೊಟ್ಟರೆ ಪ್ರತಿಭೆ ಬೀಳುತ್ತೆ, ಯಾಕೆ ಬೀಳುತ್ತೆ ಅಂತ ನನಗೆ ಗೊತ್ತಿಲ್ಲ, ಯಾವಾಗ ನಿಲ್ಲುತ್ತೆ ಗೊತ್ತಿಲ್ಲ, ಬೀಳುತ್ತೆ ಕೊಡ್ತೇನೆ ಅಷ್ಟೇ, ನನಗೆ ಅದ್ರ ಹಿಂದೆ ಮುಂದೆ ಏನೂ ಗೊತ್ತಿಲ್ಲ, ನಾನೊಬ್ಬ ಅಬೋಧ ಹೆಂಗಸು ಅಂತ ಬಹಳ ಸ್ಪಷ್ಟವಾಗಿ ಒಪ್ಕೊಂಡಿಲ್ಲ ಅವಳು. ಯಾವುದೋ ಜನ್ಮಾಂತರದ ಸಿದ್ಧಿ ಅವಳು ಈ ಜನ್ಮದಲ್ಲಿ ಕೆಲಸ ಆಗ್ತಾ ಇದೆ, ಈಗ ಹಾಕಿದ್ರೆ ಠಂಡ ಅನ್ನೋದು ಪ್ರತಿಭೆ ಬೀಳುತ್ತೆ. ಇಂಥದ್ದು ಬೇಕಾದಷ್ಟು ಕಡೆ ಬೇಕಾದಷ್ಟು ವಿಚಿತ್ರಗಳು ನಡೀತಾವೆ. ಅಷ್ಟರಿಂದಲೇ ನಾವು ಇದನ್ನ ಕುಹಕ ಇಂದ್ರಜಾಲ ಅಂದ್ರೆ ಈಗ ಇದನ್ನೆಲ್ಲ ಮಾಡಿ ಸಿದ್ಧಪುರುಷರು ಅಂತ ತೋರಿಸ್ಕೊಳ್ತಾರೆ. ಆಗ ಒಬ್ರು ಬೈರಾಗಿಗಳ ಕಥೆಯನ್ನು ಮಾತಾಡ್ತಿದ್ರು, ಆ ಮನುಷ್ಯ ಆಂಜನೇಯನ ಭಜನೆ ಮಾಡಿ ವಾರಕ್ಕೊಂದು ದಿವಸ ಮರದ ಮೇಲೆ ಹೋಗ್ಕೋತ ಬಿಡೋದು ಜನರೆಲ್ಲ, ಏನಪ್ಪ ಏನು ಆಂಜನೇಯನ ಭಕ್ತಿ, ನಮ್ಮ ಗುರುಗಳು ಮರದ ಮೇಲೆ ಕೂತಿರ್ತಾರೆ ಅಂತ. ಬಾಲ ಒಂದಿಲ್ಲ ಮತ್ತೆಲ್ಲ ಅದೇ ಬುದ್ಧಿ, ಮರದ ಮೇಲೆ ಕೂತಿರ್ತಾರೆ ಅಂತ ಉಪಾಸನೆ ಮಾಡ್ತಾರೆ. ಅವ್ರ ಬಗ್ಗೆ ಲಕ್ಷಾಂತರ ಜನ ಭಕ್ತರಾಗಿದ್ದಾರೆ. ಇವರು ಏನು ಒಂದೇ ಒಂದು ಸಂಗತಿ ಇದ್ರೆ ಮರದ ಮೇಲೆ ಹೋಗಿ ಕೊಟ್ಬಿಡೋದು ಆಂಜನೇಯನ ಹಾಗೆ, ಏನು ಕಥೆ ನಾವು ಆಂಜನೇಯನ ಉಪಾಸ ಬರೋದು. ಜನರನ್ನು ಬಹಳ ಸುಲಭವಾಗಿ ಶಕ್ತಿಯಿಂದ ಮರುಳುಗೊಳಿಸುವುದಕ್ಕಿಂತಲೂ ಅಶಕ್ತಿಯಿಂದ ಮರುಳುಗೊಳಿಸುವುದು ಬಹಳ ಸುಲಭ. ಈ ರೀತಿ ಮೋಸದಿಂದ ಟ್ರಿಕ್ಕಿನಿಂದ ಜನರನ್ನು ಬಹಳ ಬೇಗ ಮೋಸಗೊಳಿಸ್ಬೋದು. ಆ ಮನುಷ್ಯ ಲಕ್ಷಾಂತರ ಜನ ಭಕ್ತರಾಗಿದ್ದಾರೆ. ಈ ನಮ್ಮ ಊರಿನಲ್ಲಿ ಇವತ್ತು ಇದ್ದಾನೆ ಆತ, ಕೋಟಿಗಟ್ಟಲೆ ರೂಪಾಯಿ ಕಟ್ಟಿ ಕಟ್ಟಡಗಳು ಮಠ ಎಲ್ಲ ಬೆಳೀತಾ ಇದೆ. ಸೀದಾ ಪ್ರಾಮಾಣಿಕವಾಗಿದ್ದರೆ ಅಷ್ಟು ದುಡ್ಡು ಮಾಡ್ಲಿಕ್ಕೆ ಆಗುವುದಿಲ್ಲ, ಅಷ್ಟು ಭಕ್ತರನ್ನ ಸಂಪಾದನೆ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಢೋಂಗಿ ಮಾಡಿದರೆ ಬಹಳ ಬೇಗ ದೊಡ್ಡ ಸಿದ್ಧಪುರುಷ ಆಗುವುದು ಪವಾಡ ಪುರುಷ. ಅದನ್ನ ಕುಹಕೇಂದ್ರಜಾಲ, ಮಿಥ್ಯಾ ತರ್ಕೈಹಿ ಕುಹಕ ಇಂದ್ರಜಾಲೈಹಿ, ಅಧ್ಯಾತ್ಮದ ಹೆಸರಿನಲ್ಲಿ ಮೋಸಗಾರಿಕೆ ನಡೀತದೆ ಅಂತಾರೆ ವೇದದಲ್ಲಿ ಬರುವ ಮಾತಿದು. ಸುಳ್ಳು ತರ್ಕಗಳು, ಮೋಸಗಾರಿಕೆಗಳು ಜನರನ್ನ ಮೋಸ ಮಾಡಿ ಅವ್ರನ್ನ ಎಕ್ಸ್ಪ್ಲಾಯ್ಟ್ ಮಾಡಿ ವೈದಿಕೇಶು ಪರಿಸ್ಥಾಪಿಸಿ ತಾವು ವೈದಿಕರು ಅಂತ ಹೇಳ್ಕೊಂಡು ತಿರುಗಾಡ್ತಾರೆ. ನತೈಸ್ಸಹ ಸಂವಸೇತ್, ಅಂಥವರ ಸಹವಾಸ ಕೂಡ ಮಾಡಬೇಡಿ ಅಂತ. ನತೈಸ್ಸಹ ಸಂವಸೇತ್, ಅಂಥವರ ಸಹವಾಸ ಕೂಡ ಮಾಡಬೇಡಿ. ಯಾಕೆ? ಪ್ರಾಕಾಶ್ಯಾಶ್ಚೇತೆ ತಸ್ಕರಾಹ, ಇವರು ಹಗಲುಗಳ್ಳರು, ಸತ್ಯವನ್ನ ಕಣ್ಣೆದುರಿರುವ ಸತ್ಯವನ್ನ ಸುಳ್ಳು ಅಂತ ಯುಕ್ತಿಯಿಂದ, ಕಣ್ಣು ಸತ್ಯ ಅಂತ ಹೇಳುತ್ತೆ ಅದನ್ನು ಯುಕ್ತಿಯಿಂದ ಸುಳ್ಳು ಅಂತ ಸಾಧನೆ ಮಾಡುವವರು, ಇವರು ಹಗಲುಗಳ್ಳರು, ಅವರ ಒಡನಾಟ ಮಾಡಬೇಡಿ. ಅದನ್ನೇ ದುಸ್ತರ್ಕಂ
ದುಸ್ತದ್ಯುಕ್ತಿಯಾಭಾಸ ಜಾಲ ಪ್ರಸರ ವಿಶ್ವತರು ದಾಹ ದಕ್ಷ ಪ್ರಮಾಣ ಜ್ವಾಲ ಮಾಲಾಧರ ಅಂಥ ಯುಕ್ತಿಯಾಭಾಸ. ಆ ಯುಕ್ತಿಯಾಭಾಸಗಳ ಜಾಲ ಅಂದರೆ ಸಮೂಹ, ಒಂದೆರಡಲ್ಲ ದೊಡ್ಡ ತಪ್ಪು ಜನರನ್ನ ಕಂಗೆಡಿಸುವ ಯುಕ್ತಿಗಳ ಸರಮಾಲೆಯನ್ನು ಹಿಡಿದು ಬಿಟ್ಟಿದೆ. ಅದು ಎಲ್ಲಿ ತನಕ ಬೆಳೆದು 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 ಅದನ್ನೇ ಒಂದಾಗಿಬಿಟ್ಟಿದೆ ಅಂತಂದ್ರೆ ಅದನ್ನು ಕೇಳುವಾಗಲೇ ಆನಂದ ಆಗೋದ್ರಿ ಆ ತಪ್ಪು ಯುಕ್ತಿಗಳನ್ನ. ಒಬ್ರು ಈ ಅದ್ವೈತ ತಲೆಗಳು ಕೂತ್ಬಿಟ್ರೆ ಎಷ್ಟೋ ಮನುಷ್ಯನ ಕೆಡಿಸುತ್ತೆ ಅನ್ನೋದಕ್ಕೆ ಒಬ್ರು ಅಲ್ಲಿ ಬೊಮ್ಮಸಂದ್ರ ಅಂತ ಒಂದಿದೆ ತುಮಕೂರಿನ ಹತ್ರ. ಆ ಬೊಮ್ಮಸಂದ್ರದಲ್ಲಿ ಒಮ್ಮೆ ಅಲ್ಲಿ ಅಲ್ಲಿ ಪಾಪ ಸಿಮೆಂಟಿನ ಫ್ಯಾಕ್ಟ್ರಿ ಇದೆ ಬೊಮ್ಮಸಂದ್ರ, ಸಿಮೆಂಟ್ನ ಫ್ಯಾಕ್ಟ್ರಿನ ಎಂಪ್ಲಾಯೀಸ್ ಎಲ್ಲ ಅಲ್ಲಿ ಅನೇಕ ಜನ ಮಾಧ್ವರಿದ್ದಾರೆ. ಅವನು ಸರ್ ಬನ್ನಿ ಆಚಾರ್ಯ ನೀವು ಮಾತಾಡಬೇಕು ಅಲ್ಲಿ ಏನಾಯ್ತು. ಆವತ್ತು ಅವರು ಇನ್ನೊಬ್ಬರನ್ನು ಕರೆದು ಬಿಟ್ಟಿದ್ದಾರೆ ಅವರ ಅದ್ವೈತಿಗಳು, ಅವ್ರದ್ದು ಭಾಷಣ ನಂದು ಭಾಷಣ ಇದೆ. ಆ ಅದ್ವೈತಿಗಳು ಇವತ್ತಿಗೂ ಯೋಚನೆ ಮಾಡೋಕೆ ಬರುತ್ತೆ ಬ್ರಹ್ಮತತ್ವ ಅಂದ್ರೆ ಸಿಮೆಂಟಿನ ಹಾಗೆ ಎನಿಸಬಹುದು, ಯಾಕೆಂದ್ರೆ ಸಿಮೆಂಟ್ ಫ್ಯಾಕ್ಟ್ರಿ ಅದು. ಬ್ರಹ್ಮತತ್ವ ಅಂದ್ರೆ ಸಿಮೆಂಟಿನ ಯಾಕೆ ನೋಡಿ, ಸಿಮೆಂಟಿನ ನೀವು ಕಟ್ಟಡ ಕಟ್ಟಿದ್ದೀರಿ ಸಿಮೆಂಟೇ ಕಾಣುವುದಿಲ್ಲ ಏನೋ ಹಾಗೆ ಕಟ್ಟಿದ ಮೇಲೆ ನಿಮ್ಗೆ ಏನು ಕಾಣುವುದಿಲ್ಲ, ಸಿಮೆಂಟ್ ಕಾಣ್ತಾ ಇಲ್ಲ ಕಟ್ಟಡ ಕಾಣುವ ಹಾಗೆ ಭಗವಂತನೇ ಪ್ರಪಂಚವಾಗಿಬಿಟ್ಟಿದೆ, ಭಗವಂತನೇ ಕಾಣುವಂತಿಲ್ಲ ಅವರು ಬರೀ ಹೀಗೆಲ್ಲ ಹುಚ್ಚು ಹುಚ್ಚು ಮಾತಾಡಿದ್ದಾರೆ. ಈಗಲೂ ಜನರಿಗೆ ಎಷ್ಟು ಖುಷಿ ಅಂದರೆ ಕ್ಲಾಪ್ಸು, ಆಹಾ ಸಿಮೆಂಟಿನ ಹಾಗೆ ಭಗವಂತ, ಏನು ಅದ್ಭುತವಾದಂಥ ಸಿಮೆಂಟ್ರಿ ಅಂತ ಕೈ ಚಪ್ಪಾಳೆ ತಟ್ಟಿ ಖುಷಿ ಪಟ್ಟರು. ಇದು ಇದಕ್ಕೆ ಇತಿಹಾಸ ಜಾಲ ಪ್ರಸರ. ಹೀಗೆ ಸುಳ್ಳು ಸುಮ್ಮನೆ ಜನ ಕೇಳಿದಾಗ ದಂಗು ಬಡಿಸುವ ಕಣ್ಕಟ್ಟು ವಿದ್ಯೆ ಅಂಥ ಯುಕ್ತಿಯಾಭಾಸ ಜಾಲದ. ಜಾಲ ಅಂದರೆ ಸಮೂಹ ಹೌದು, ಜಾಲ ಅಂದರೆ ಬಲೆಯೂ ಹೌದು. ಜನರನ್ನ ಆ ಮೋಸದ ಯುಕ್ತಿಯ ಬಲೆಯಲ್ಲಿ ಹಾಕಿ ಹಿಡಿದು ಬಿಡೋದು, ಆ ಬಲೆಯಲ್ಲಿ ಸಿಕ್ಕಾಕೊಬಿಡ್ತಾರೆ, ಅವ್ರು ನಂಬಿಬಿಡ್ತಾರೆ. ತದ್ ಯುಕ್ತಿಯಾಭಾಸ ಜಾಲ ಪ್ರಸರ, ಅದರ ಪ್ರಸಾರ, ಆ ಬಲೆಯ ಪ್ರಸಾರ. ಆ ಪ್ರಸರ ಅನ್ನತಕ್ಕಂಥದ್ದು ವಿಷತರು, ಅದು ಒಂದು ವಿಷವೃಕ್ಷ, ಅದರ ಹಣ್ಣು ತಿಂದವರೆಲ್ಲ ಅಪಾಯಕ್ಕೆ ಒಳಗಾಗುವಂತಹ ಒಂದು ವಿಷವೃಕ್ಷವನ್ನು ಬೆಳೆಸಿಬಿಟ್ರು ಶಂಕರಾಚಾರ್ಯರು ಅಂತಾರೆ. ಆ ವಿಷವೃಕ್ಷದ ಹಣ್ಣೇ ತಿಂದು ಬೆಳೆದವರು ಅವರು, ಅವ್ರಿಗೆ ಎಷ್ಟು ನೋವಿದೆ ನೋಡಿ. ಆ ಒಂದು ವಿಷವೃಕ್ಷವನ್ನ ಬೆಳೆಸಿಬಿಟ್ರು ಉದ್ದಾಹ ದಕ್ಷ ಪ್ರಮಾಣ ಜ್ವಾಲಾಮಾಲ. ಆ ವಿಷವೃಕ್ಷವನ್ನ ಸುಟ್ಟು ಬಿಡಬೇಕು, ಇಲ್ಲಾಂದ್ರೆ ಅದು ಪುನಃ ಚಿಗುರುತ್ತೆ, ಪುನಃ ಅದು ಮತ್ತೊಂದು ಚಿಗುರು, ಮತ್ತೊಂದು ಗಿಡ, ಸಾವಿರಾರು ಮರವಾಗುತ್ತೆ, ಅದೆಲ್ಲ ಸಾವಿರಾರು ವಿಷವೃಕ್ಷ ವಿಷ ಫಲವನ್ನು ಕೊಡುತ್ತೆ. ಅದಕ್ಕೋಸ್ಕರ ಅದನ್ನು ಉದ್ದಾಹ ಅಂದ್ರೆ ಬೇರು ಸಹಿತ ಸುಟ್ಟು ಬಿಡಬೇಕು. ನೀವು ಮೇಲಿನ ಸುಟ್ಟರೆ ಬೇರಿನಿಂದಲೇ ಮತ್ತೆ ಪುನಃ ಚಿಗುರಿಕೊಳ್ಳುತ್ತೆ. ಅಂಥ ವಿಷವೃಕ್ಷವನ್ನು ಸುಡಬೇಕಾಗಿದ್ದರೆ ಉದ್ದಾಹ ದಕ್ಷ ಈ ಯುಕ್ತಿ ಆಭಾಸವನ್ನ ಹೊಡೆದು ಹಾಕಬೇಕಾಗಿರತಕ್ಕಂಥ ಬೆಂಕಿ ಯಾವುದು ದಕ್ಷ ಪ್ರಮಾಣ ಸಮರ್ಥವಾಗಿರತಕ್ಕಂಥದ್ದು ಶ್ರುತಿ ಪ್ರತ್ಯಕ್ಷ ಅನುಮಾನ ಅಂತ ಸಾತ್ವಿಕ ಪ್ರಮಾಣ. ಶ್ರುತಿ ಮೂಲವಾಗಿರತಕ್ಕಂಥ ಅನುಮಾನ ಪ್ರತ್ಯಕ್ಷ ಶ್ರುತಿ ಈ ಪ್ರಮಾಣಗಳ ಜ್ವಾಲಾಮಾಲ. ಈ ಪ್ರಮಾಣಗಳೆಂಬ ಬೆಂಕಿಯ ಜ್ವಾಲೆಯ ಮಾಲೆಯನ್ನು ಹೊತ್ತಿರತಕ್ಕಂಥ ಪ್ರಜ್ವಲಿಸುವ ಅಗ್ನಿ ಆಚಾರ್ಯರು. ಆ ಬೆಂಕಿಯ ಮುಂದೆ ಈ ವಿಷದ ಗಿಡಗಳು ಸುಟ್ಟು ಹೋದವು. ಜ್ವಾಲಾ ಮಾಲಾಧರ ಅಗ್ನಿಹಿ ಪವನ ವಿಜಯತೆ. ಆ ಬೆಂಕಿ ಯಾವುದು? ತೇ ಅವತಾರ ಸ್ತೃತಿಯ, ನಿನ್ನ ಮೂರನೇ ಅವತಾರ. ಓ ವಾಯುವೆ ನಿನ್ನ ಮೂರನೇ ಅವತಾರ. ಅಂಥ ದುಷ್ಟ ಯುಕ್ತಿಗಳನ್ನು ಸುಟ್ಟು ಬಿಡುವ ಬೆಂಕಿಯಾಗಿ ಇಳಿದುವಂತಿತ್ತು.